ಜಂಬಗಿ ಗ್ರಾಮ ಪಂಚಾಯತ್ ನಲ್ಲಿ ಕನ್ನಡಕ್ಕೆ ಇಲ್ಲ ಮೊದಲ ಆದ್ಯತೆ ರಾಜ್ಯದಲ್ಲಿ ಆಡಳಿತ ಭಾಷೆ ಕನ್ನಡವಾಗಿದ್ದು ಇಂದು ಸರ್ಕಾರದ ಆದೇಶಗಳು ಪತ್ರ ವ್ಯವಹಾರಗಳು ಕನ್ನಡದಲ್ಲಿ ನಡೆಯುತ್ತಿದೆ ಕನ್ನಡ ಭಾಷೆ ಬೆಳವಣಿಗೆ ಅಭಿವೃದ್ಧಿಗಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಸಾಹಿತ್ಯ ಪರಿಷತ್ತುಗಳನ್ನು ರಚನೆ ಮಾಡಿದೆ ಇಂದು ಬೇರೆ ರಾಜ್ಯದ ಅಲವು ಐಎಎಸ್ ಐಪಿಎಸ್ ಅಧಿಕಾರಿಗಳೇ ಕನ್ನಡ ಭಾಷೆ ಕಲಿತು ವ್ಯವಹಾರ ಮಾಡುತ್ತಿರುವಾಗ ಗ್ರಾಮೀಣ ಗಡಿ ಪ್ರದೇಶದಲ್ಲಿಯ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಸಮರ್ಪಕವಾಗಿ ಬಳಸದೆ ಕನ್ನಡ ಭಾಷೆಯನ್ನು ಬೆಳೆಸಬೇಕಾದ ಅಧಿಕಾರಿಗಳೇ ಇಂದು ಬೇರೆ ಭಾಷೆಗೆ ಪ್ರಾಶಸ್ತ್ಯ ನೀಡಿರುವುದು ದುರಂತ ಘಟನೆಯಾಗಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜಂಬಗಿ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಎಸ್ಎಂ ರಾಥೋಡ್ ಕನ್ನಡಕ್ಕೆ ಕಿಂಚಿತ್ತು ಬೆಲೆ ಕೊಡದೆ ಮರಾಠಿ ಭಾಷೆಯಲ್ಲಿ ಆಸ್ತಿಯ ಬುಕ್ಕನ್ನು ಸೇರಿದಂತೆ ಹಲವು ದಾಖಲೆಗಳನ್ನು ನೀಡುತ್ತಿರುವುದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಮಾಹಿತಿ ತಿಳಿದು ಜೈ ಕರ್ನಾಟಕ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಅಧ್ಯಕ್ಷರು ಸದಸ್ಯರು ಕೂಡಲೇ ಗ್ರಾಮ ಪಂಚಾಯಿತಿಗೆ ಧಾವಿಸಿ ಮಾಹಿತಿಯನ್ನು ಕೇಳಿದಾಗ ಅದು ಮೊದಲಿನಿಂದ ಹಾಗೆ ಇದ್ದುದು ನಾವೇನು ಮಾಡುವುದು ಎಂದು ದರ್ಪ ತೋರಿಸುತ್ತಿದ್ದಾರೆ ಇವರಷ್ಟೇ ಅಲ್ಲದೆ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಪ್ರಶಾಂತ್ ವಾಗ್ಮೋರೆ ಸಹಿತ ಸರಿಯಾಗಿ ಸ್ಪಂದನೆ ಮಾಡುತ್ತಿಲ್ಲ ಇದೇ ಸಂದರ್ಭದಲ್ಲಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರಾದ ಸುನಿಲ್ ನಾಯಕ್ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋಳಿ ರೈತ ಸಂಘದ ಅಧ್ಯಕ್ಷರಾದ ಗೋಪಾಲ್ ಮಿಜಾಳ ರಾಕೇಶ್ ಕಾಂಬ್ಳೆ ಲಕ್ಷ್ಮಣ್ ಕೋಳಿ ಸೇರಿದಂತೆ ಹಲವು ಕನ್ನಡ ಪರ ಹೋರಾಟಗಾರರು ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಶೀಘ್ರವಾಗಿ ದಾಖಲೆಗಳನ್ನು ಸರಿಪಡಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಭರತೇಶ್ ನಿಡೋಣಿ ಜೆಕೆ ನ್ಯೂಸ್ ಕನ್ನಡ ಅಥಣಿ ವಿಷಯ ಕನ್ನಡ ಭಾಷೆ ಬಗ್ಗೆ ಮೊದಲ ಆದ್ಯತೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಜೈ ಕರ್ನಾಟಕ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಅಥಣಿ ಮಾನ್ಯರೇ ಜಮಗಿ ಗ್ರಾಮ ಪಂಚಾಯಿತಿಯಲ್ಲಿ ಕನ್ನಡದ ಭಾಷೆ ಕುರಿತಂತೆ ವಿಚಾರಣೆ ಆಗುತ್ತಿರುವುದನ್ನು ನಮಗೆ ಅನೇಕ ಮೂಲಾಧಾರಗಳಿಂದ ತಿಳಿದು ಬಂದಿದೆ ಸರ್ಕಾರಿ ಕಚೇರಿಯಲ್ಲಿ ಕಡ್ಡಾಯವಾಗಿ ಕನ್ನಡ ಬಳಕೆ ಮೊದಲ ಸಂಘಟನೆಗಳು ಕನ್ನಡ ಭಾಷೆಯನ್ನು ಬಳಕೆ ಮಾಡಬೇಕು ಎಂದು ಹೇಳಿದ್ರು ಅದರ ಪ್ರಕಾರ ಆಗಲೇ ನಾವು ಕನ್ನಡ ಭಾಷೆನ ಬಳಕೆ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಆದರೂ ಕನ್ನಡ ಭಾಷೆನ ಸಂಪೂರ್ಣವಾಗಿ ಕನ್ನಡ ಭಾಷೆಯನ್ನು ಬಳಕೆ ಮಾಡ್ತೀವಿ ಯಾವುದೇ ರೀತಿ ಯಾವುದೇ ಇದ್ದರೆ ದಾಖಲಾತಿಗಳನ್ನು ಕನ್ನಡದಲ್ಲಿ ಆದ್ಯತೆ ಫಸ್ಟ್ ಆದ್ಯತೆಯನ್ನು ಮಾಡ್ತೇವೆ ಅಂತ ಹೇಳ್ತಾರೆ ತಮ್ಮ ಎಲ್ಲರಿಗೆ ತಿಳಿಸುತ್ತೇನೆ